ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಇಲ್ಲದೆ ನಿಮ್ಗೊಂದು ಶಾಕಿಂಗ್ ನ್ಯೂಸ್. ಅದೇನಪ್ಪ ಅಂದ್ರೆ, ಸಬ್ಸಿಡಿ ರಹಿತ ಅಡುಗೆ ಅನಿಲ ಸಿಲಿಂಡರ್ ಬೆಲೆ 86 ರೂಪಾಯಿಗೆ ಏರಿಕೆಯಾಗಿದೆ. ಈ ವಿಷಯ ಕೇಳಿದ ತಕ್ಷಣ ಎಲ್ರ ರಿಯಾಕ್ಷನ್, ಹೌದಾ, ಥೂ ಕರ್ಮ, ಇವ್ರದ್ದು ಬರೀ ಇದೇ ಆಯ್ತು, ಹೀಗಿರತ್ತೆ. ಇನ್ನು ಸಬ್ಸಿಡಿ ರಹಿತ ಅಡುಗೆ ಅನಿಲದ ಸಿಲಿಂಡರ್ ಬೆಲೆ 86 ರೂಪಾಯಿಗೆ ಏರಿಸಿದ್ದು ತೈಲ ಹಾಗೆ ಅನಿಲದ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಏರಿಕೆಯಾಗಿರುವ ಕಾರಣ ಬೆಲೆಯನ್ನ ಏರಿಸಲಾಗಿದೆ ಅಂತ ತೈಲ ಕಂಪನಿಗಳು ಹೇಳಿವೆ. ಹೊಸ ದರದ ಅನ್ವಯ ಬೆಂಗಳೂರಿನಲ್ಲಿ ಸಬ್ಸಿಡಿ ರಹಿತ ಅಡುಗೆ ಅನಿಲ ಸಿಲಿಂಡರ್ ಬೆಲೆ 751 ರೂಪಾಯಿ ಆಗಲಿದೆ. ಹಾಗೆ ಕಮರ್ಷಿಯಲ್ ಪರ್ಪಸ್ ಅಂದ್ರೆ ವಾಣಿಜ್ಯ ಉದ್ದೇಶಕ್ಕೆ ಬಳಸೋ 19 ಕೆಜಿ ತೂಕದ ಕುಕಿಂಗ್ ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲಿ 149.50 ಪೈಸೆ ಏರಿಕೆಯಾಗಿದೆ. ಆದ್ರೆ 5 ಕೆಜಿ ತೂಕದ ಸಬ್ಸಿಡಿ ರಹಿತ ಅಡುಗೆ ಅನಿಲ ಸಿಲಿಂಡರ್ ಬೆಲೆಯಲ್ಲಿ 30.50 ರೂಪಾಯಿ ಕಡಿಮೆ ಆಗಲಿದೆ ಅನ್ನೋದು ಕೂಡ ನಿಮ್ಮ ಗಮನದಲ್ಲಿರಲಿ. ಇನ್ನು ಮುಂದೆ ಗ್ರಾಹಕರ ಖಾತೆಗೆ ಜಮೆಯಾಗುತ್ತಿದ್ದ ಸಬ್ಸಿಡಿ ಹಣವು 219 304ಕ್ಕೆ ಏರಿಕೆಯಾಗಲಿದೆ. 14.2 ಕೆಜಿ ಅಡುಗೆ ಸಿಲಿಂಡರ್ 751 ರೂಪಾಯಿ, 19 ಕೆಜಿ ತೂಕದ ಅಡುಗೆ ಅನಿಲ ಸಿಲಿಂಡರ್ಗೆ ಈವರೆಗೆ 1290 ಇತ್ತು. ಇನ್ನು ಮುಂದೆ ಅದಕ್ಕೆ 1440 ರೂಪಾಯಿ ಪಾವತಿಸಬೇಕಾಗತ್ತೆ. ಒಟ್ನಲ್ಲಿ ಈ ಸಿಲಿಂಡರ್ ರೇಟ್ ಅನ್ನ ಜಾಸ್ತಿ ಮಾಡಿಕೊಂಡು ಬರ್ತಾನೆ ಇದೆ. ಈಗ ನಮ್ಮ ದೇಶದಲ್ಲಿ ಬಡತನ ಬೇರೆ. ಇನ್ನು ಈ ರೀತಿ ಎಲ್ಲದಕ್ಕೂ ರೇಟ್ ಜಾಸ್ತಿ ಮಾಡ್ತಾ ಹೋದ್ರೆ ಜನಗಳು ಬದುಕೋದಾದ್ರೂ ಹೇಗೆ? ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನಿಮ್ಮ ಒಪಿನಿಯನ್ಸ್ ಅನ್ನ ನಮ್ ಜೊತೆ ಶೇರ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಜೊತೆಗೆ ಈ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಅಂಡ್ ಮತ್ತಷ್ಟು ಸುದ್ದಿಗಳಿಗೆ ಮರೀದೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್.